ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಇವತ್ತು ನಾನು ತುಂಬಾನೇ ಈಜಿ ಮೆಥಡ್ ಅಲ್ಲಿ ಎನಾರ್ಕಲಿ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಈ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ಗೆ ತುಂಬಾನೇ ಹಳೆಯ ಸ್ಯಾರಿ ಓಲ್ಡ್ ಸ್ಯಾರಿ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಮದರ್ದು ನಿಮ್ಮ ಹತ್ರನು ಈ ತರ ಓಲ್ಡ್ ಸ್ಯಾರೀಸ್ ಇದ್ರೆ ಈ ತರ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಸ್ಯಾರಿ ಬಂದು ಇದು ಬಂದು ಕಾಟನ್ ಸಿಲ್ಕ್ ಸ್ಯಾರಿ ಮಲ್ಟಿ ಕಲರ್ ಇದೆ ಈ ತರ ಸ್ಯಾರೀಸು ಬಾರ್ಡರ್ ರಿಮೂವ್ ಮಾಡಿಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು ಇದು ಬಂದು ನಾನು ಕಂಪ್ಲೀಟ್ ಆಗಿ ಪ್ಲೀಟ್ಸ್ ತರ ಸ್ಟಿಚಿಂಗ್ ಮಾಡಿಲ್ಲ ಅನಾರ್ಕಲಿ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದೀನಿ ಸಿಕ್ಸ್ಟೀನ್ ಲೇಯರ್ಸ್ ಬರುತ್ತಲ್ಲ ಆ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ಕೊತಾ ಇದೀನಿ ಅಂಡ್ ಇದು ಬಂದು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡಿಲ್ಲ ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದೀನಿ ಹಾಗೆ ಬ್ಯಾಕ್ ಸೈಡ್ ಥ್ರೆಡ್ಸ್ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ ಹಾಗೆ ಸ್ಲೀವ್ಸು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ ಲುಕ್ ವೈಸ್ ಚೆನ್ನಾಗಿರತ್ತೆ ಇದಕ್ಕೆ ದುಪ್ಪಟ್ಟ ಏನು ಬೇಕಾಗಿಲ್ಲ ಸಪ್ರೇಟ್ ಆಗಿ ವೇನ್ ಮಾಡಬಹುದು ದುಪ್ಪಟ್ಟ ತಗೊಂಡು ಸೊ ಮತ್ತೆ ಲೇಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಲೇಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಫೈವ್ ಮೀಟರ್ ಸ್ಯಾರಿ ತಗೊಂಡಿದ್ದೀನಿ ಓಲ್ಡ್ ಸ್ಯಾರಿ ತುಂಬಾನೇ ಹಳೆ ಸ್ಯಾರಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಓಲ್ಡ್ ಮಾಡೆಲ್ ಸ್ಯಾರಿ ಕಾಟನ್ ಸಿಲ್ಕ್ ಸ್ಯಾರಿ ಇದು ಇವಾಗ ನಾನು ಫಸ್ಟ್ ಇದಕ್ಕೆ ಬಂದಿರೋ ಪಲ್ಲು ಪಾಟು ಮತ್ತೆ ಈ ಬಾರ್ಡರ್ ಏನಿದೆ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ರಿಮೂವ್ ಮಾಡಿದೀನಿ ಇದಕ್ಕೆ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು ಬಟ್ ಲುಕ್ ವೈಸ್ ಚೆನ್ನಾಗಿರಲ್ಲ ತುಂಬಾನೇ ಹಳೆ ಮಾಡೆಲ್ ಸ್ಯಾರಿ ಅಲ್ವಾ ಇದು ಅದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿದ್ರೆ ಹಳೆ ಮಾಡೆಲ್ ತರ ಕಾಣಿಸುತ್ತೆ ಫ್ರಾಕು ಅದಕ್ಕೆ ಇದನ್ನ ರಿಮೂವ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಇದನ್ನ ಸಪ್ರೇಟ್ ಮಾಡ್ಕೊಂಡಿದೀನಿ ಬಾಡಿ ಪಾರ್ಟ್ ಗೆ ಸ್ಲೀವ್ಸ್ಗೆ ಸ್ಲೀವ್ಸ್ ಗೆ ನಾನು ಒನ್ ಮೀಟರ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಂಡ್ ಮಿಕ್ಕಿರೋ ತ್ರೀ ಅಂಡ್ ಹಾಫ್ ಮೀಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಬಾಟಮ್ ಪಾರ್ಟ್ಗೆ ಹೋಗುತ್ತೆ ಸೊ ನಾನು ಇಲ್ಲಿ ಲೈನಿಂಗ್ ಇದು ಈ ರೀತಿ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀನಿ ಬಾಡಿ ಪಾರ್ಟ್ ಕಟಿಂಗ್ ಕೊಡ್ತಾ ಇದ್ದೀನಿ ಇಲ್ಲಿ ಲೆಂತ್ ಬಂದು ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿತ್ ಬಂದು ಟ್ವೆಲ್ ಇಂಚಸ್ ತಗೊಂಡಿದ್ದೀನಿ ಹಾಗೆ ಶೋಲ್ಡರ್ ಲೆಂತ್ ಬಂದು ನಾನು ಸಿಕ್ಸ್ ಇಂಚಸ್ ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಹಾರ್ಮ್ ವಾಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಸ್ಲೀವ್ ಶೇಪ್ ಏನಿದೆ ಅದನ್ನ ನೀಟ್ ಆಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲೇ ಹಾರ್ಮ್ ಶೇಪ್ ಕೂಡ ಸ್ವಲ್ಪ ಲೈಟ್ ಆಗಿ ಮಾರ್ಕಿಂಗ್ ಮಾಡಿದೆ ಫ್ರಂಟ್ ಪಾರ್ಟ್ ಗೆ ಬರುತ್ತೆ ಇವಾಗ ನೆಕ್ ಪಾರ್ಟ್ ನೋಡೋಣ ನೆಕ್ ಪಾರ್ಟ್ ಬಂದು ನೆಕ್ ಲೆಂತ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ನಾನು ಸ್ವಲ್ಪ ಡೀಪ್ ಇರ್ಲಿ ಅಂತ ಅಗ್ಲ ಇರ್ಲಿ ಅಂತ ಬೇಕು ಅಂದ್ರೆ ತ್ರೀ ಇಂಚಸ್ ಕೂಡ ತಗೋಬಹುದು ಅಂಡ್ ಫ್ರಂಟ್ ನೆಕ್ ಬಂದು ನೆಕ್ ಡೀಪು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಮಾರ್ಕಿಂಗ್ ಮಾಡಿದೆ ಇದು ಸ್ವಲ್ಪ ಡೀಪ್ ಆಗಿ ಇಟ್ಟಿದ್ದೀನಿ ನಾನು ನಿಮಗೆ ಡೀಪ್ ಆಗಿ ಬೇಡ ಅಂದ್ರೆ ನಾರ್ಮಲ್ ಆಗಿ ಫೋರ್ ಇಂಚಸ್ ಇಲ್ಲ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಕೂಡ ಇಟ್ಕೋಬೋದು ಅಂಡ್ ವೇಸ್ಟ್ ಬಂದು ನಾನು ಕಂಪ್ಲೀಟ್ ಆಗಿ ಇದು ಟ್ವೆಲ್ವ್ ಇಂಚಸ್ ಇದೆ ಅದಕ್ಕೆ ನಾನು ಲೆವೆನ್ ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಪ್ರಿನ್ಸಸ್ ಕಟ್ ಅಲ್ವಾ ಅದಕ್ಕೆ ಸ್ವಲ್ಪ ಕ್ಲಾತ್ ಹೋಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೀನಿ ವೇಸ್ಟ್ ಪಾರ್ಟ್ ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆ ಏನಿದೆ ಈ ಸ್ಲೀವ್ಸ್ ಕಡೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ರಿಮೂವ್ ಮಾಡಿದೆ ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊತಾ ಇದೀನಿ ಎರಡೂನು ಫ್ರಂಟ್ ಪಾರ್ಟ್ ಅಂಡ್ ಬ್ಯಾಕ್ ಪಾರ್ಟ್ ಇವಾಗ ನೆಕ್ ಪಾರ್ಟ್ ಕಟಿಂಗ್ ಮಾಡ್ಕೋಬೇಕು ನೋಡಿ ಫ್ರಂಟ್ ಪಾರ್ಟ್ ಇದು ಅಂಡ್ ಈ ಕಡೆ ಅದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ನೆಕ್ ಪಾರ್ಟ್ ಅದನ್ನ ಕಟ್ ಮಾಡ್ತಾ ಇದೀನಿ ಇದು ಅಷ್ಟೇ ನೆಕ್ ಡಿಸೈನ್ ಯಾವ್ದಾದ್ರು ಯಾವ್ದು ಇಷ್ಟ ಆಗುತ್ತೆ ಅದು ತಗೋ ಕಟಿಂಗ್ ಮಾಡ್ಕೋಬಹುದು ನಾನು ನಾರ್ಮಲ್ ಆಗಿ ರೌಂಡ್ ನೆಕ್ ತರೇ ಮಾರ್ಕಿಂಗ್ ಮಾಡಿದೀನಿ ಚೆನ್ನಾಗಿರುತ್ತೆ ಅಂತ ಸೊ ಅಂಡ್ ಬ್ಯಾಕ್ ಪಾರ್ಟ್ ನೋಡಿ ನಾನು ಸೇಮ್ ನೆಕ್ ಲೆಂತು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಗೆನೆ ಮಾರ್ಕಿಂಗ್ ಮಾಡಿದೆ ಅಂಡ್ ನೆಕ್ ಡೀಪು ಏಟ್ ಇಂಚಸ್ ಗೆ ಮಾರ್ಕಿಂಗ್ ಮಾಡಿದೆ ಸ್ವಲ್ಪ ಜಾಸ್ತಿನೇ ಡಿಪ್ ಇಟ್ಟಿದ್ದೀನಿ ಏಟ್ ಇಂಚಸ್ ಇಟ್ಟಿದ್ದೀನಿ ನಿಮಗೆ ಬೇಡ ಅಂದ್ರೆ ನಾರ್ಮಲ್ ಆಗಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು ಒಂದು ಫೋರ್ ಇಂಚಸ್ ಇಲ್ಲ ಫೈವ್ ಇಂಚಸ್ ತಗೋಬಹುದು ನಾನು ಜಾಸ್ತಿ ಇರಲಿ ಅಂತ ಡಿಪೋ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಬ್ಲೌಸ್ ಟೈಪ್ ಅಲ್ಲೇ ಇಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ ನೋಡಿ ಜಾಸ್ತಿ ಇಟ್ಟಿದ್ದೀನಿ ಡೀಪು ಯಾಕಂದ್ರೆ ಇದು ಸ್ಯಾರಿಯಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದೀನಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ಲುಕ್ ವೈಸ್ ಇವಾಗ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಪ್ರಿನ್ಸೆಸ್ ಕಟ್ ತುಂಬಾನೇ ಈಸಿ ಇಲ್ಲಿ ನಾನು ತ್ರೀ ಪಾಯಿಂಟ್ ಒನ್ ಇಂಚ್ ಗೆ ಮಾರ್ಕಿಂಗ್ ಮಾಡಿದೆ ಈ ಕಡೆ ಫ್ರಂಟ್ ಪಾರ್ಟ್ ಅಂಡ್ ಅಲ್ಲಿಂದ ಫೋರ್ ಗೆ ಮಾರ್ಕಿಂಗ್ ಮಾಡಿದೆ ಜಸ್ಟ್ ತ್ರೀ ಪಾಯಿಂಟ್ ಒನ್ ಇಂಚು ಮತ್ತೆ ಈ ಕಡೆ ಫೋರ್ ಇಂಚ್ ಮಾರ್ಕಿಂಗ್ ಮಾಡಿದೆ ಈ ತ್ರೀ ಪಾಯಿಂಟ್ ಒನ್ ಇಂಚ್ ಏನ್ ಮಾರ್ಕಿಂಗ್ ಮಾಡಿದೆ ಆ ಕಡೆ ಈ ಕಡೆ ಬೋತ್ ಸೈಡ್ ಎರಡು ಕಡೆನು ಹಾಫ್ ಇಂಚ್ ಮಾರ್ಕಿಂಗ್ ಮಾಡಿದೀನಿ ಇದು ಕ್ಲಾತ್ ರಿಮೂವ್ ಆಗುತ್ತೆ ಅಷ್ಟೇ ಸಿಂಪಲ್ ಪ್ರಿನ್ಸೆಸ್ ಕಟ್ ಇವಾಗ ಈ ಮಾರ್ಕಿಂಗ್ ಮಾಡಿದ್ನಲ್ವಾ ಈ ಫೋರ್ ಇಂಚೆಸ್ ಅಲ್ಲಿಂದ ಈ ಕಡೆ ಹಾರನ್ ಶೇಪ್ ಕಡೆ ಆಡ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಮಾಡ್ಕೋಬೇಕು ನೋಡಿ ನಾನು ಕಟ್ ಮಾಡ್ತಾ ಇದೀನಿ ಇದು ಎಕ್ಸ್ಟ್ರಾ ಕ್ಲಾತ್ ಇದು ರಿಮೂವ್ ಆಗುತ್ತೆ ಇದು ರಿಮೂವ್ ಆದ್ಮೇಲೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಬರುತ್ತೆ ಫ್ರಂಟ್ ಪಾರ್ಟ್ ಇದಕ್ಕೆ ನಿಮ್ಗೆ ಕಪ್ಸ್ ಬೇಕು ಅಂದ್ರೆ ಕಪ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಇದು ಲೈನಿಂಗ್ ಸಪ್ರೇಟ್ ಆಗಿ ಕೂಡ ಸ್ಟಿಚಿಂಗ್ ಮಾಡಿಕೊಂಡು ಮತ್ತೆ ಮೈನ್ ಫ್ಯಾಬ್ರಿಕ್ ಸಪರೇಟ್ ಆಗಿ ಸ್ಟಿಚಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬಹುದು ಬಟ್ ನಾನು ಒಂದೇ ಸಲ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ನಾನು ಮೈನ್ ಫ್ಯಾಬ್ರಿಕ್ ಬಾಡಿ ಪಾರ್ಟ್ ಕಟ್ ಅಲ್ವಾ ಫ್ಯಾಬ್ರಿಕ್ ಅದನ್ನ ಇಟ್ಟಿದ್ದೀನಿ ಸೇಮ್ ಅದೇ ತರಾನೇ ಕಟಿಂಗ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದರ ಮೇಲೆ ಇಟ್ಟು ನೀಟಾಗಿ ಐರನ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ನಾನು ನೀಟಾಗಿ ಪಿನ್ಸ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಮೈನ್ ಫ್ಯಾಬ್ರಿಕ್ ಒಳಗಡೆಗೆ ಹೋಗೋ ತರ ಇಟ್ಕೋಬೇಕು ಯಾಕಂದ್ರೆ ಇದು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಫ್ರಂಟ್ ಗೆ ಬರಬೇಕು ಓನ್ಲಿ ನೆಕ್ ಪ್ಯಾಡ್ ಸ್ಟಿಚಿಂಗ್ ಮಾಡ್ಕೋಬೇಕು ಅಂಡ್ ಈ ಕಡೆ ಸೈಡ್ ಕ್ಲಾತ್ ಏನಿದೆ ಪೀಸಸ್ ಎರಡು ಕಡೆನು ಇದು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆಗೆ ಬರಬೇಕು ನಾನು ತೋರಿಸ್ತಾ ಇದೀನಿ ಇದೇ ಮೆಥಡ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬೇಕು ಓನ್ಲಿ ಇದು ನೆಕ್ ಪಾರ್ಟ್ ಏನಿದೆ ಅದು ಒಳಗಡೆಗೆ ಹೋಗುತ್ತೆ ಅದಕ್ಕೆ ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿದೀನಿ ನೆಕ್ ಪಾರ್ಟ್ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಸೈಡ್ ಗೆ ಕ್ರಾಸ್ ಆಗಿ ಕಟಿಂಗ್ ಮಾಡಿಕೊಂಡು ಟಾಕಾ ತರ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚರ್ ಹಾಕೋಬೇಕು ನೋಡಿ ನಾನು ಅವಾಗೇನೋ ಹೇಳಿದೆ ಅಲ್ವಾ ಫ್ಯಾಬ್ರಿಕ್ ಮೈನ್ ಫ್ಯಾಬ್ರಿಕ್ ಒಳಗಡೆಗೆ ಹೋಗೋ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ಈ ರೀತಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದಾಗ ಮೈನ್ ಫ್ಯಾಬ್ರಿಕ್ ಮೇಲ್ಗಡೆಗೆ ಬರುತ್ತೆ ಈ ರೀತಿ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅಂಡ್ ಸೈಡ್ ಪೀಸಸ್ ಸೇಮ್ ನಾನು ಯಾವುದೇ ತರನೆ ತೋರಿಸ್ದೆ ಅಲ್ವಾ ಫ್ಯಾಬ್ರಿಕ್ ಮೇಲ್ಗಡೆಗೆ ಬರಬೇಕು ಆ ತರ ಲೈನಿಂಗ್ ಅಟ್ಯಾಚ್ ಮಾಡಿದೀನಿ ಇವಾಗ ಫ್ರಂಟ್ ಪಾರ್ಟ್ ಏನಿದೆ ಈ ಪೀಸಸ್ ಎರಡೂ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ನಾನು ಸ್ಟಿಚಿಂಗ್ ಮಾಡಿದೀನಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಸೊ ಬ್ಯಾಕ್ ಪಾರ್ಟ್ ಅಂಡ್ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಬಾಡಿ ಪಾರ್ಟ್ ಇಷ್ಟೇ ರೆಡಿ ಆಯ್ತು ಇವಾಗ ಸ್ಲೀವ್ಸ್ ತೋರಿಸ್ತೀನಿ ಇಲ್ಲಿ ಇಲ್ಲಿ ನಾನು ಸ್ಲೀವ್ಸ್ಗೆ ತರ್ಟಿ ಸೆವೆನ್ ಇಂಟು ಲೆವೆನ್ ಇಂಚಸ್ ತಗೊಂಡಿದ್ದೀನಿ ಈ ರೀತಿ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು ಸಪ್ರೇಟ್ ಆಗಿ ಇದನ್ನ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀನಿ ಎರಡು ಸ್ಲೀವ್ಸ್ ಇದರಲ್ಲೇ ಬರುತ್ತೆ ಟೂ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಫೋಲ್ಡಿಂಗ್ ಮಾಡಿಕೊಂಡು ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಇವಾಗ ನಾನು ಮಾರ್ಕಿಂಗ್ ಮಾಡಿದೀನಿ ನೋಡಿ ಸ್ಲೀವ್ ಶೇಪ್ ಟೂ ಪಾಯಿಂಟ್ ಫೈವ್ ಇಂಚಸ್ ಮಾರ್ಕಿಂಗ್ ಮಾಡಿದೆ ಸೊ ಅಲ್ಲಿಂದ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಒನ್ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಟೂ ಇಂಚಸ್ ಕೂಡ ತಗೋಬಹುದು ಟೂ ಇಂಚಸ್ ಆದ್ರೆ ಸ್ವಲ್ಪ ಅಗ್ಲ ಬರುತ್ತೆ ನೋಡಿ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಕೋಲ್ಡ್ ಸ್ಲೀವ್ ಅಂತಾರಲ್ಲ ಆ ಟೈಪ್ ಅಲ್ಲಿ ಓಪನ್ ತರ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಕ್ರಾಸ್ ಆಗಿ ಅದನ್ನ ಕಟಿಂಗ್ ಮಾಡ್ಕೋಬೇಕು ಅಂಡ್ ಈ ಕಡೆ ಏಟ್ ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಸ್ಲೀವ್ ಶೇಪ್ ಏನಿದೆ ಅದು ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಆಗುತ್ತೆ ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ಕಟಿಂಗ್ ಮಾಡ್ಕೋಬೇಕು ನೋಡಿ ನಾನು ಕಟಿಂಗ್ ಮಾಡ್ತಾ ಇದೀನಿ ಈ ತರ ಸ್ಲೀವ್ಸ್ ಬೇಡ ಅಂದ್ರೆ ನಾರ್ಮಲ್ ಆಗಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಬೇರೆ ತರ ಸ್ಲೀವ್ಸ್ ಕೂಡ ತ್ರೀ ಫೋರ್ತ್ ಸ್ಲೀವ್ ಮತ್ತೆ ಬ್ಲೌಸಸ್ಗೆಲ್ಲ ಇರುತ್ತಲ್ಲ ನಾರ್ಮಲ್ ಸ್ಲೀವ್ ಟೆನ್ ಗೆ ತಗೊಂಡು ಆ ತರ ಕೂಡ ಕಟಿಂಗ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಬಟ್ ಇದು ಲುಕ್ ವೈಸ್ ಚೆನ್ನಾಗಿರತ್ತೆ ಥ್ರೆಡ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ನೋಡಿ ನಾನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದೀನಿ ಸ್ಲೀವ್ಸ್ ಗೆ ಸೇಮ್ ಅದೇ ತರನೇ ಬಾಡಿ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡ್ಕೊಂಡೆ ಅದೇ ತರನೇ ಕಟಿಂಗ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ನಾನು ಪಿನ್ಸ್ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಓಪನ್ ಸೈಡ್ ಕಟ್ ಮಾಡಿದ್ದೀನಲ್ವ ಅದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಲಾತು ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡ್ಕೊಂಡು ಇದು ಕೂಡ ಅಷ್ಟೇ ಅಷ್ಟೇ ಸೇಮ್ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದರ ಮೇಲೆ ಸ್ಟಿಚಸ್ ಹಾಕೋಬೇಕು ಸಿಂಪಲ್ ನಾನು ಅವಾಗ ಅಲ್ವಾ ಬಾಡಿ ಪಾರ್ಟ್ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡಿದೆ ಅದೇ ಟೈಪ್ ಅಲ್ಲೇ ಇದು ಕೂಡ ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡು ಈ ಕಟಿಂಗ್ ಮಾಡಿದ ಮಾಡಿದ್ದೀನಲ್ವ ಅದನ್ನ ಮತ್ತೆ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಅದರ ಮೇಲೆ ಸ್ಟಿಚೆಸ್ ಹಾಕೋಬೇಕು ಸೊ ನಾನು ಲೈನಿಂಗ್ ಎಷ್ಟು ತಗೊಂಡಿದ್ದೀನಿ ಅಂತ ಫಸ್ಟ್ ಅಲ್ಲೇ ಹೇಳಬೇಕಿತ್ತು ಮತ್ತೊಗಿದೀನಿ ಲೈನಿಂಗ್ ಬಂದು ನಾನು ತ್ರೀ ಮೀಟರ್ ತಗೊಂಡಿದ್ದೀನಿ ತ್ರೀ ಮೀಟರ್ ಲೈನಿಂಗು ಬಾಡಿ ಪಾರ್ಟ್ ಗೆ ಅಂಡ್ ಸ್ಲೀವ್ಸ್ ಆಗಿ ಮಿಕ್ಕಿರೋ ಫ್ಯಾಬ್ರಿಕ್ ಬಾಟಮ್ ಪಾರ್ಟ್ ಗೆ ಯೂಸ್ ಮಾಡ್ಕೊತೀನಿ ಕಂಪ್ಲೀಟ್ ಆಗಿ ತ್ರೀ ಮೀಟರ್ ತಗೊಂಡಿದ್ದೀನಿ ಲೈನಿಂಗು ನೋಡಿ ಬಾಡಿ ಪಾರ್ಟ್ ಸ್ಲೀವ್ಸ್ ರೆಡಿ ಆಗಿದೆ ಅಲ್ವಾ ಜಸ್ಟ್ ಈ ಸ್ಲೀವ್ಸ್ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿದೀನಿ ಸೊ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಬಾಟಮ್ ಪಾರ್ಟ್ ತೋರಿಸ್ತೀನಿ ಇಲ್ಲಿ ನಾನು ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಬಂದು ತ್ರೀ ಅಂಡ್ ಹಾಫ್ ಮೀಟರ್ ತಗೊಂಡಿದ್ದೀನಿ ಸಿಕ್ಸ್ಟೀನ್ ಲೇಯರ್ಸ್ ಬರೋತರ ಫೋಲ್ಡಿಂಗ್ ಮಾಡಿದೀನಿ ಇಲ್ಲಿ ಲೆಂತ್ ಬಂದು ತರ್ಟಿ ಏಟ್ ಇಂಚಸ್ ತಗೊಂಡಿದೀನಿ ಒನ್ ಇಂಚು ಮಾರ್ಜಿನ್ ಹೋಗುತ್ತೆ ತರ್ಟಿ ಸೆವೆನ್ ಇಂಚೆಸ್ ಲೆಂತ್ ನೋಡಿ ನಾನು ವಿಡ್ತು ತೋರಿಸ್ತಾ ಇದ್ದೀನಿ ಇದು ಈ ರೀತಿ ಬರುತ್ತೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಲ್ವಾ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದು ನೈನ್ ಇಂಚಸ್ ಇದೆ ವಿಡ್ತು ಇದು ನೈನ್ ಇಂಚಸ್ ಇದೆ ಅಲ್ವಾ ಜಸ್ಟ್ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಪ್ಲಸ್ ಮಾಡಿದ್ರೆ ನೈನ್ ಇಂಚಸ್ ಬರುತ್ತೆ ಜಸ್ಟ್ ಸಿಂಪಲ್ ಸೆಂಟರ್ ಅಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಈ ಕಡೆ ಒನ್ ಒನ್ ಅಂಡ್ ಹಾಫ್ ಇಂಚ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಇದು ಜಸ್ಟ್ ಲೇಯರ್ ತರ ಬರಬೇಕು ಅಷ್ಟೇ ಸಿಂಪಲ್ ನೈನ್ ಇಂಚಸ್ ಇದೆ ಇದು ಟೋಟಲ್ ಅದನ್ನ ಆಫ್ ಮಾಡಿದ್ರೆ ಫೋರ್ ಪಾಯಿಂಟ್ ಫೈವ್ ಇಂಚಸ್ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದು ಟೂ ಇಂಚು ಒನ್ ಅಂಡ್ ಹಾಫ್ ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಜಸ್ಟ್ ಕ್ರಾಸ್ ಆಗಿ ಎರಡು ಕಡೆನೂ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಲೇಯರ್ಸ್ ನೀಟಾಗಿ ಬರೋ ತರ ಕಟಿಂಗ್ ಮಾಡ್ಕೋಬೇಕು ಸೊ ಇದು ಬಂದು ನಾನು ಸ್ಯಾರಿ ಕಂಪ್ಲೀಟ್ ಆಗಿ ತಗೊಂಡಿರೋದು ಫಸ್ಟ್ ಅಲ್ಲೇ ಹೇಳಿದೆ ಅಲ್ವಾ ಫೈವ್ ಮೀಟರ್ ಸ್ಯಾರಿ ಪಲ್ಲು ಪಾರ್ಟ್ ರಿಮೂವ್ ಆದ್ಮೇಲೆ ಫೋರ್ ಅಂಡ್ ಹಾಫ್ ಮೀಟರ್ ಆಗುತ್ತೆ ಸಾರಿ ಫೋರ್ ಅಂಡ್ ಹಾಫ್ ಮೀಟರ್ ಮಿಕ್ಕತ್ತೆ ಅದರಲ್ಲಿ ಬಾಡಿ ಪಾರ್ಟ್ ಗೆ ಅಂಡ್ ಸ್ಲೀವ್ಸ್ ಒನ್ ಮೀಟರ್ ಹೋದ್ರೆ ತ್ರೀ ಅಂಡ್ ಹಾಫ್ ಮೀಟರ್ ಇದು ಬಾಟಮ್ ಪಾರ್ಟ್ ಗೆ ಸೊ ಇದು ಫಸ್ಟ್ ಅಲ್ಲೇ ಹೇಳಬೇಕಿತ್ತು ಅವಾಗ ಮತ್ತೊದ್ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ಕಂಪ್ಲೀಟ್ ಆಗಿ ಫೈವ್ ಮೀಟರ್ ಸ್ಯಾರಿ ತ್ರೀ ಅಂಡ್ ಹಾಫ್ ಮೀಟರ್ ಬಾಟಮ್ ಪಾರ್ಟ್ ಒನ್ ಮೀಟರ್ ಬಾಡಿ ಪಾರ್ಟ್ ಅಂಡ್ ಸ್ಲೀವ್ಸ್ ಸೊ ನೋಡಿ ನಾನು ಇದನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲ ಲೇಯರ್ಸನ್ನು ಸಪ್ರೇಟ್ ಮಾಡ್ಕೊಂಡಿದೀನಿ ಕಂಪ್ಲೀಟ್ ಆಗಿ ಈ ಥರ ಬರುತ್ತೆ ಲೇಯರ್ಸು ಇವಾಗ ಈ ಲೇಯರ್ಸ್ ಏನಿದೆ ಒಂದೊಂದು ಅಟ್ಯಾಚ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೋಬೇಕು ಇದು ಎಲ್ಲ ಲೇಯರ್ಸ್ನು ಒಂದೊಂದೇ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಬರುತ್ತೆ ಇದು ಸ್ವಲ್ಪ ಅಗಲನೇ ಬರುತ್ತೆ ಕಂಪ್ಲೀಟ್ ಸಿಕ್ಸ್ಟೀನ್ ಲೇಯರ್ಸ್ ಇರುತ್ತಲ್ವಾ ಅದಕ್ಕೆ ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ವೇಸ್ಟ್ ಪಾರ್ಟ್ ಅಡ್ಜಸ್ಟ್ ಮಾಡ್ಕೋಬಹುದು ಅದು ಕೂಡ ತೋರಿಸ್ಕೊಡ್ತೀನಿ ವೇಸ್ಟ್ ಪಾರ್ಟ್ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನೋಡಿ ನಾನು ಬಟಮ್ ಸಾರಿ ಬಾಡಿ ಪಾರ್ಟ್ ತಗೊಂಡಿದೀನಿ ನೋಡಿ ಸ್ವಲ್ಪ ಅಗಲನೇ ಇದೆ ಒಂದು ಟೂ ಲೇಯರ್ಸ್ ಎಕ್ಸ್ಟ್ರಾನೇ ಇದೆ ನಾನು ತೋರಿಸಿದ್ದು ಸ್ವಲ್ಪ ಇದೆ ಇದೆಯಲ್ವಾ ವೇಸ್ಟ್ ಆಗುತ್ತೆ ಪೀಸ್ ಆ ರೀತಿ ವೇಸ್ಟ್ ಆಗದಿರ ಲೇಯರ್ಸ್ ಇದೆಯಲ್ವಾ ಒಂದ್ ನಾಲ್ಕು ಲೇಯರ್ಸ್ ಸ್ವಲ್ಪ ಕ್ಲಾತ್ ಇಡ್ಕೊಂಡು ಅಟ್ಯಾಚ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಒಂದ್ ನಾಲ್ಕು ಲೇಯರ್ಸ್ ಸ್ವಲ್ಪ ಸ್ವಲ್ಪ ಇಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಸೊ ಅದು ಬಾಟಮ್ ಪಾರ್ಟ್ ರೆಡಿ ಆಯ್ತು ಇವಾಗ ಲೈನಿಂಗ್ ತೋರಿಸ್ತೀನಿ ಲೈನಿಂಗ್ ತ್ರೀ ಮೀಟರ್ ಇತ್ತಲ್ವ ಮಿಕ್ಕಿರೋ ಫ್ಯಾಬ್ರಿಕ್ ಇದು ಬಾಡಿ ಪಾರ್ಟ್ ಗೆ ಅಂಡ್ ಸ್ಲೀವ್ಸ್ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀನಿ ಲೈನಿಂಗ್ ಇವಾಗ ಬಾಟಮ್ ಪಾರ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್ ಅದನ್ನ ಇದ್ರ ಮೇಲೆ ಇಟ್ಟು ವೇಸ್ಟ್ ಪಾರ್ಟ್ ಹತ್ರ ಮಾರ್ಕಿಂಗ್ ಮಾಡ್ತಾ ಇದೀನಿ ಜಸ್ಟ್ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಕ್ ಮಾಡ್ದೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕ್ರಾಸ್ ಆಗಿ ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಕಿಂಗ್ ಮಾಡಿ ಮಾಡಿರೋದು ಎಕ್ಸ್ಟ್ರಾ ಕ್ಲಾತ್ ರಿಮೂವ್ ಮಾಡಿದೆ ಜಸ್ಟ್ ಇವಾಗ ಎರಡು ಕಡೆನು ಆ ಕಡೆ ಈ ಕಡೆ ಎರಡು ಕಡೆನು ಸೈಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ಸೊ ಇದು ಸ್ಟಿಚಿಂಗ್ ಆದ್ಮೇಲೆ ಇದನ್ನ ಬಾಟಮ್ ಪಾರ್ಟ್ ಏನಿದೆ ಮೈನ್ ಫ್ಯಾಬ್ರಿಕ್ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಇದು ಲೈನಿಂಗ್ ಸ್ವಲ್ಪ ಕಮ್ಮಿನೇ ಇದೆ ಅದಕ್ಕೆ ಸ್ಲಿಟ್ ತರ ಸ್ಟಿಚಿಂಗ್ ಮಾಡಿದೀನಿ ನಾನು ಸೈಡ್ ಅಲ್ಲಿ ಯಾಕಂದ್ರೆ ನಾವು ವೇರ್ ಮಾಡಿದಾಗ ನಡೆಯೋದಕ್ಕೆ ಕಂಫರ್ಟ್ ಇರುತ್ತೆ ಅಂತ ಸ್ಲಿಪ್ ತರ ಸ್ಟಿಚಿಂಗ್ ಮಾಡಿದೀನಿ ಓನ್ಲಿ ಲೈನಿಂಗ್ ಪಾರ್ಟ್ ಮಾತ್ರ ಇವಾಗ ಇದನ್ನ ಒಳಗಡೆಗೆ ಸೇರಿಸ್ತಾ ಇದೀನಿ ಸೇರಿಸ್ಕೊಂಡು ವೇಸ್ಟ್ ಪಾರ್ಟ್ ಏನಿದೆ ಇದನ್ನ ನೀಟ್ ಆಗಿ ಮೇನ್ ಗೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು ಹಾಗೆ ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಅದು ಕೂಡ ಅಷ್ಟೇ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಸೊ ಇದು ಬಾಡಿ ಪಾರ್ಟ್ಗೆ ಆಲ್ರೆಡಿ ಸೈಡ್ ಫಿಟಿಂಗ್ ಆಗಿತ್ತಲ್ವಾ ಸ್ವಲ್ಪ ಲೈಟ್ ಆಗಿರುತ್ತೆ ವೇಸ್ಟ್ ಪಾರ್ಟ್ ಹತ್ರ ಅದು ಕೂಡ ಸೈಡ್ ಫಿಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡ್ರೆಸ್ ರೆಡಿ ಆಗುತ್ತೆ ನೋಡಿ ಲುಕ್ ವೈಸ್ ಈ ತರ ಇದೆ ಇದಕ್ಕೆ ಥ್ರೆಡ್ಸ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು ಸೊ ಈ ವಿಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಇನ್ನೂ ಬೇರೆ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಯಾಕನ್ನಿಸ್ತು ಅಂತ ಕಮೆಂಟ್ ಮಾಡಿ ಬೇರೆ ಥರ ವಿಡಿಯೋಸ್ ಬೇಕು ಅಂದರೂ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ